ಆಗಿದ್ದೀವಿ. ಆದ್ರೆ ಶ್ರೀಮಂತಿಕೆ ನಮ್ಮ ಸುಪ್ಪತ್ತಿಗೆ ನಮ್ಮ ಮನೆಯಲ್ಲಿಲ್ಲ. ಬಡತನದ ಪರ್ಣ ಕುಟೀಲವಿದು. ಇಲ್ಲಿಯ ಬಾಳುವ ಆಸೆ ನಿನಗಿದೆಯಲ್ಲ, ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಅದಿರಲಿ, ನಮ್ಮ ತಾಯಿನ ಏನಾದರೂ ನಿನ್ನನ್ನು ಒಂದೇ ಸಾರಿ ನೋಡ್ಬಿಟ್ರೆ ಗುಡುಗು ಸಿಡಿನ ಆರು ಪಟ್ಟ ಮಾಡ್ಬಿಟ್ಬಿಡ್ತಾರೆ. ಅವಳಿಗೆ ನಯ ವಿನಯದಿಂದ ಹೇಳಬೇಕು, ಇಲ್ಲಾಂತಾದ್ರೆ ನನಗೆ ನಿಜವಾಗ್ಲೂ ಈ ಮನೆಯಲ್ಲಿ ಇರೋಕೆ ಅವಕಾಶ ಕೊಡಲ್ಲ. ನಾನು ಅವ್ವನ ಕರೆದು ಎಲ್ಲ ವಿಷಯ ತಿಳಿಸಿ ಆಮೇಲೆ ನಿನ್ನನ್ನು ಕರಿತೀನಿ. ಯಾಕವ್ವ ಹಂಗ ತುರುಗುಟ್ಕೊಂಡು ನೋಡ್ತಾ ಇದ್ದಿ? ಹಂಗ ಎದಕ್ಕೆ ಹಚ್ಚತಿ? ಯಾಕವ್ವ ಹಂಗ ತುರುಗುಟ್ಟ ನೋಡ್ತಾ ಇದ್ದಿ? ನಾನೇನ್ ತಪ್ಪು ಮಾಡಿದೆ? ಯಾಕೆ ನನ್ನ ಕಣ್ಣಾಗ ಕಣ್ಣೀರು ಸತ್ತಿಯೋ? ಯಾಕೆ ನನ್ನ ಹೊಟ್ಟೆ ಉರಿಸ್ತೀಯೋ? ಏ ನೀನು ನೀನು ಮಾಡಿರೋದು ಒಂದು ಎರಡು, ನನ್ನ ಹೊಟ್ಟೆ ಉರಿಸಕ್ಕಾಗಿ ನನ್ನ ಹೊಟ್ಟೆ ಮಗನಾಗ ಹುಟ್ಟಿಯವ್ವ. ನೋಡು, ನೀ ಏನ್ ಬೇಕಾದ್ರೂ ಮಾಡು, ನಂಗೆ ಎಷ್ಟು ಬೇಕಾದ್ರೂ ಓಡಿ, ಆದ್ರ ಕಣ್ಣೀರು ಮಾತ್ರ ಹಾಕ್ಬೇಡಯ್ಯವ್ವ. ನೀ ಕಣ್ಣೀರ್ ಹಾಕ್ಬೇಡಯ್ಯವ್ವ. ಅದನ್ನ ನೋಡಿ ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ ಅಯ್ಯವ್ವ, ನನಗಿಲ್ಲ. ಇಷ್ಟೊಂದು ಹುರ್ಕೊಂಡು ಮಾತಾಡ್ತಿದ್ಯಲ್ಲ, ನಾನ್ ಏನ್ ತಪ್ಪು ಮಾಡಿನಿ? ಏನ್ ತಪ್ಪು ಮಾಡಿದೆ? ಯಾರಾದ್ರೂ ಈ ಮಾತನ್ನ ಹೇಳಿದ್ರೆ ನನಗೂ ಬೇಜಾರಾಗ್ತಾ ಇರ್ಲಿಲ್ಲ. ಯಾರಾದ್ರು ಅವನ್ ಯಾವನೋ ನಿನ್ನ ಸ್ನೇಹಿತನಂತ ಸಾಂಬ್ರಣ್ಣ, ಅವನ್ ಬಂದು ಬಾಯಿಗೆ ಬಂದಾಗ ಮಾತಾಡ್ದು, ಬಾಯಿಗೆ ಬಂದಾಗ ಮಾತಾಡ್ದ. ಏನಂದವ? ಅವನ ಪ್ರೀತಿ ಮಾಡಿದ ಹುಡುಗಿನ ನೀನ್ ಪ್ರೀತಿ ಮಾಡ್ತಿದ್ದೆ ಅಂತ ನಿನ್ನ ಮಗಗ ಬುದ್ಧಿ ಹೇಳು, ಇಲ್ಲ ಅಂತಂದ್ರೆ ನಿನ್ನ ಮಗನ ಹೆಣ ಎಂತ? ಅವನು ನಿನ್ನೆ ಸಾಯಿಸ್ತೀನಿ ಅಂತ ಹೇಳಿದ್ರೆ ನನಗೆ ನನಗೆ ನೋವಾಗ್ತಿರ್ಲಿಲ್ಲ. ಅವನು ನಿನ್ನೆ ಸಾಯ್